ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನು? ಏನಿಲ್ಲ. ಏನ್ರಿ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಪರವಾಗಿಲ್ಲ ಹೇಳಿ, ಏನೋ ಹೇಳಬೇಕು ಅಂತ ಅನ್ಕೋತಾ ಇದ್ದೀರಾ? ಎಲ್ಲಿಂದ ಶುರು ಮಾಡಲಿ, ಹೇಗೆ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ, ಒದ್ದಾಡ್ತಾ ಇದ್ದೀರಾ. ನೀವು ಆ ಬಿಲ್ಡರ್ ಹತ್ರ ಏನು ಮಾತಾಡಿದ್ರಿ? ಅವನು ಹೇಗೆ ಹೇಳಬೇಕೋ ಹಾಗೆ ಹೇಳಿದೆ ಅಷ್ಟೆ. ಅಲ್ಲ, ನಾವು ಅಷ್ಟೊಂದು ಕೇಳಿಕೊಂಡ್ರು, ರಿಕ್ವೆಸ್ಟ್ ಮಾಡಿಕೊಂಡ್ರು, ಅವ್ರು ಕೇಳದೆ ಇರೋರು ನೀವು ಹೋಗಿ ಒಂದು ಮಾತಾಡಿದ್ದಕ್ಕೆ ಅವ್ರು ಈಸಿಯಾಗಿ ಕನ್ವಿನ್ಸ್ ಆಗೋಗ್ಬಿಟ್ರು. ಯಾವ ಭಾಷೆಯಲ್ಲಿ ಮಾತಾಡಿದ್ರಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನು ಹೇಳಿದ್ರಿ ಅವ್ರಿಗೆ? ಮ್ಯಾಜಿಕ್ ಏನಾದರೂ ಮಾಡಿದ್ರ? ಮ್ಯಾಜಿಕ್ ಎಲ್ಲ ಏನೂ ಇಲ್ಲ, ಟ್ಯಾಕ್ಟಿಕ್ಸ್, ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಷ್ಟೇ. ಕನ್ನಡದಲ್ಲೇ ಮಾತಾಡಿದೆ, ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡಿದೆ ಅಷ್ಟೆ. ನಾವು ಆಡೋ ಭಾಷೆನೇ ಅಷ್ಟೇ, ಬೇರೆ ಏನು ಇಲ್ಲ. ಸಾಕು ಸುಮ್ಮನೆ, ಸುಳ್ಳು ಹೇಳ್ಬೇಡಿ. ನಾನು ನೋಡಿದೆ ಅಪ್ಪನ ಶಲ್ಯ ಬಿದ್ದಿತ್ತು, ವಾಪಸ್ ತಗೊಂಡು ಹೋಗೋಣ ಅಂತ ಬಂದಾಗ ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆ. ನೀವು ಏನ್ ಮಾತಾಡಿದ್ರಿ, ಹೇಗ್ ಮಾತಾಡಿದ್ರಿ ಎಲ್ಲಾನು. ಹೌದಾ? ನನ್ನ ಪ್ರಕಾರ ಹೀರೋ ಅನ್ನೋನು ಸಾಧಾರಣ ಮನುಷ್ಯನೇ, ಅವನ ಮನುಷ್ಯತ್ವ ಸ್ವಲ್ಪ ಜಾಸ್ತಿ ಇರುತ್ತೆ, ತನ್ನವ್ರಿಗೆ ಬಿಡಿಯೋ ಮನಸ್ಸಿರುತ್ತೆ, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು, ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ಬಹುದು ಅನ್ನೋ ಧೈರ್ಯ ಇರುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ ನೀವು ಹೀರೋನೇ. ರೀ, ಏನ್ ಹೇಳ್ತಾ ಇದ್ರ? ನಾನು ಹೀರೋನಾ? ಹಾ, ಹೀರೋನೇ. ಯಾಕಾಗ್ಬಾರ್ದ? ಒಳ್ಳೆ ಕೆಲಸ ಯಾರೇ ಮಾಡಿದ್ರು ಅವರೆಲ್ಲ ಹೀರೋಗಳೇ. ನಿಮ್ಮಲ್ಲಿರೋ ಇನ್ನೊಂದು ಒಳ್ಳೆ ಗುಣ ಯಾವ್ದು ಗೊತ್ತಾ? ಬೇರೆಯವ್ರಿಗೆ ಯಾವ ಸಹಾಯ ಮಾಡಿದ್ರು ಯಾರಿಗೂ ಎಲ್ಲೂ ಅಪ್ಪಿತಪ್ಪಿ ಹೇಳ್ಕೊಳ್ದೇ ಇರೋದು. ಮಾಡಿರೋ ಚಿಕ್ಕ ಕೆಲಸನ ದೊಡ್ಡದಾಗಿ ಸ್ಟೇಟಸ್ ಹಾಕೊಳ್ಳೋ ಈ ಕಾಲದಲ್ಲಿ ನಿಮ್ಮಂಥವ್ರು ಇದ್ದಾರೆ ಅಂದ್ರೆ ಖುಷಿ ಕೊಡುತ್ತೆ. ನಿಮ್ ತರ ಇರೋದು ತುಂಬಾನೇ ಗ್ರೇಟ್. ಈ ಸಿಚುವೇಶನ್ ಅಲ್ಲಿ ಹೀರೋ ತರ ಬಂದು ಹೆಲ್ಪ್ ಮಾಡಿದ್ದಕ್ಕೆ ರೀರಿ ರೀರಿ ಥ್ಯಾಂಕ್ಸ್. ಆಕ್ಚುಲಿ ಅಪ್ಪಗೆ ಆ ಜಮೀನ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಹತ್ರ ಅವ್ರಿಗೆ. ಈಗ ಅವ್ರು ತುಂಬಾ ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಿಮಗ್ ಬರೀ ಥ್ಯಾಂಕ್ಸ್ ಹೇಳೋದು ಸಾಲದು. ಅದಕ್ಕಿಂತ ದೊಡ್ಡದಾಗಿ ಏನ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಡಿಕ್ಷನರಿ ರೆಫರ್ ಮಾಡಿ ಹೇಳ್ತೀನಿ. ಇಟ್ಸ್ ಓಕೆ, ನೀವು ಡಿಕ್ಷನರಿ ಎಲ್ಲ ರೆಫರ್ ಮಾಡಬೇಕಾಗಿಲ್ಲ, ಅಷ್ಟೊಂದು ತೊಂದರೆ ತಗೋಬೇಕಾಗಿಲ್ಲ. ಥ್ಯಾಂಕ್ಸ್ ನಡೆಯುತ್ತೆ. ಥ್ಯಾಂಕ್ ಯು. ಹೌದು, ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಅತ್ತೆ ಫೋನ್ ಮಾಡಿದ್ರು. ಅತ್ತೆನಾ? ಹ್ಮ್, ನಿಮ್ಮಮ್ಮ ಫೋನ್ ಮಾಡಿದ್ರು. ಅತ್ತೆ ಫೋನ್ ಮಾಡಿದ್ರು. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.